ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ವ್ಲಾಗ್. ಸೊ ಇವತ್ತು ತುಂಬ ಡಿಫ್ರೆಂಟಾಗಿರೋ ಜಾಗದಲ್ಲಿದ್ದೀನಿ. ಸೊ ಲಾಸ್ಟ್ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ, ವಿಕಾಸ್ ಅಣ್ಣನ ಮೀಟ್ ಮಾಡೋಕ್ಕೆ ಬಂದಿದ್ದೆ. ಆ್ಯಂಡ್ ಮೀಟಿಂಗ್ ಮಾಡಿ ಅದಾದಮೇಲೆ ಎಲ್ಲ ಹೊರಗಡೆ ಹೋಗಬೇಕಾಯ್ತವಲ್ಲ, ಮುಗಿಸ್ಕೊಂಡು ಅಕಸ್ಮಾತ್ ಎಲ್ಲಿ ಹೋಗಿದ್ವಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಾಸ್ಟ್ ವ್ಲಾಗಿದ್ದು, ಮೊದಲು ನಂಗೆ ಚೆಕ್ಔಟ್ ಮಾಡಿ. ಸೊ ಈಗ ವಿಕಾಸ್ ಅಣ್ಣ ಅವರ ಅಂಗಡಿನಲ್ಲಿದ್ದೀನಿ. ಸೊ ಹೊಸದಾಗೆಲ್ಲ ಸೆಟಪ್ ಮಾಡ್ತಾ ಇದ್ದಾರೆ, ಇದಕ್ಕೆ ಮುಂಚೆ ನೋಡಿರ್ಬೋದು ತುಂಬ ಚಿಕ್ಕದಾಗಿತ್ತು. ಆ್ಯಂಡ್ ಈಗ ನಿನ್ನೆ ತಾನೇ ಪೂಜೆ ಎಲ್ಲ ಮಾಡಿಬಿಟ್ಟು ನೋಡಿ ಶಿಸ್ತಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹಾಗೆ ಸ್ವಲ್ಪ ನನಗೂ ಟೈಮ್ ಪಾಸ್ ಆಗುತ್ತೆ ಅಂತ ಎಲ್ಲ ನೋಡ್ತಾ ಇದ್ದೀನಿ ಏನೇನೆಲ್ಲ ಹೊಸ್ದಾಗಿ ಸೆಟಪ್ ಮಾಡಿದ್ದಾರೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಟೈಮ್ ಪಾಸ್ ಆಗೋದಕ್ಕೆ ನೋಡಿ ಇಲ್ಲಿ ಏನು ಕ್ಯೂಟ್ ಕ್ಯೂಟ್ ಆಗಿದೆ, ಇಷ್ಟಿಷ್ಟೇ ಇದ್ದಾವೆ. ಸೊ ಯಾರು ಗೊತ್ತಿಲ್ಲ ಅಂದರೆ ಅಕಸ್ಮಾತ್ ಇವೆಲ್ಲ ಹ್ಯಾಮ್ಸ್ಟರ್ಸು, ಎಷ್ಟು ಸಣ್ಣದಾಗಿದ್ದಾವೆ ಅಂತ ಹೇಳಿದ್ರೆ ಕ್ಯಾಮ್ರಾಗೆ ಅಷ್ಟು ಗೊತ್ತಾಗ್ತಿದ್ಯೋ ಇಲ್ವೋ, ನಾನು ಮುಟ್ಟೋದಕ್ಕೂ ಭಯ ಆಗ್ತಿದೆ. ಯಾಕೆ ಅಕಸ್ಮಾತ್ ಏನಾದರೂ ಮುಟ್ಬೇಕಾದ್ರೆ ಗೊತ್ತಲ್ಲ, ನಾವು ಒಂಚೂರು ರಫ್ ಇರ್ತೀವಿ, ರಫ್ ಆ್ಯಂಡ್ ಟಫ್ ಇರ್ತೀವಿ. ಸೊ ಇಷ್ಟು ಸಣ್ಣ ಇದೆಯಲ್ಲ ಇದು, ಸೊ ಅಕಸ್ಮಾತ್ ಏನಾದರೂ ನೀನು ಗಾಯ ಮಾಡ್ಬಿಡ್ತೀವ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗುತ್ತಲ್ಲ ಆ ಫೀಲಿಂಗು. ಸೊ ತುಂಬ ಡೆಲಿಕೇಟ್ ಆಗಿದೆ ನೋಡೋದಕ್ಕೆ. ಅದರಲ್ಲೂ ಇರೋದ್ರಲ್ಲಿ ಇದೆಯಲ್ಲ ಬಡ್ಡಿ ಮಗಂತು ಏನೋ ತಿಂತೈತಿಲ್ಲಿ, ಅದಂತೂ ಇಷ್ಟು ಟೇಸ್ಟ್ ಇದೆ, ನನ್ನ ಫಿಂಗರ್ ಅಷ್ಟು ದಪ್ಪ ಇದೆ ಅಷ್ಟೇ, ಅಷ್ಟು ಚಿಕ್ಕದಾಗಿದೆ. ಓಯ್ ಓಯ್ ಸಾಕು ಬಿಡೋ ತಿಂದಿದ್ದು, ಓ ಬಿಟ್ಟರೆ ಮೇಲೆ ಹತ್ತಾವೆ, ಹತ್ತಾವನೆ ಟ್ರೈ ಮಾಡ್ತಾವ್ರೆ. ಐ ವಾಂಟ್ ಟು ಶೂಟ್ ಸಮಥಿಂಗ್, ಕಂಟೆಂಟ್ ಕೊಡಿ ನನಗೆ. ಏನು ಹೇಳಿದ್ರಿ ಇವಾಗ ಒಂಚೂರು ಮುಂಚೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರಲ್ಲ ವಾಪಸ್ ಬರಲಿ, ಅದು ಅದೆಲ್ಲ ಒನ್ ಟೇಕ್ ಎಕ್ಸ್ಪ್ರೆಷನ್ಸ್ ಅಂತಾರೆ. ಇಟ್ ಕೆನಾಟ್ ಬಿ ರಿಪೀಟೆಡ್ ಅಂತೀರಾ? ಇಟ್ ಕೆನಾಟ್ ಬಿ ರಿಪೀಟೆಡ್ ಅಂತೀರಾ? ನನಗೆ ಕಂಟೆಂಟ್ ಮಿಸ್ ಆಗ್ಬಿಡ್ತು ಗಾರ್ಡನ್, ಆ ಕಾನ್ವರ್ಸೇಷನು ಆ ಎಕ್ಸ್ಪ್ರೆಷನ್ ಆ ಕಂಟೆಂಟ್ ಮಿಸ್ ಆಗ್ಬಿಡ್ದು, ಏನು ಮಾಡಲಿ, ಕಂಟೆಂಟ್ಗೋಸ್ಕರ ಏನೇನೋ ಮಾಡ್ತಾ ಇದ್ದೀನಿ. ನೀವು ಹೇಳಿದ್ದಕ್ಕೆ ಉಲ್ಲ ಅಂತೀನ ಗಾರ್ಡನ್, ಸೋಂಬೇರಿಗ ಬ್ರೋ ಹಿಂಗೆ ಈ ಮಾತು ಹೇಳ್ಬಿಟ್ಟು ನೀವು ಅವಮಾನ ಮಾಡ್ತಾ ಇದ್ದೀರಾ ನನಗೆ. ಎಲ್ಲರೂ ಗೊತ್ತಿರೋ ವಿಷಯ. ರೈಟ್, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಅಬ್ಬಾ ನೋಡಿ ದೌರ್ಜನ್ಯ ಹೆಂಗೆ ಮಾಡ್ತಾರೆ ಅಂತ ದೊಡ್ಡವರು. ಸೊ ಗೈಸ್, ಐ ವಿಶ್ ನಾನೊಂದು ಕ್ಯಾಮ್ರಾ ತರಬೇಕಾಗಿತ್ತು ಅಂತ, ಕ್ಯಾಮ್ರಾ ತಂದಿದ್ರೆ ಇನ್ನೂ ಚೆನ್ನಾಗಿರೋದು. ಯಾಕಪ್ಪ ಅಂತಂದರೆ ಇವಾಗ ಸಡನ್ನಾಗಿ ನನಗೂ ವಿಕಾಸ್ ಅಣ್ಣಗೂ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಒಂದು ಚಾಲೆಂಜ್ ಮಾಡ್ಕೊಂಬಿಟ್ವಿ. ಸಡನ್ನಾಗಿ ರೈಸ್ ಆಗ್ಬಿಟ್ವಿ ಇಬ್ಬರು ಒಂದು ಕಡೆಯಿಂದ, ಅವ್ರು ಅಲ್ಲಿಂದ ರೊಚ್ಚಿದ್ರು ನಾನು ಇಲ್ಲಿಂದ ರೊಚ್ಚಿಗೆದ್ದೆ. ಏಯ್ ನೋಡ್ದ, ನಾನು ಹೆಂಗೆ ಎಂಥ ಸ್ಕೋರ್ ಮಾಡಿದ್ದೆ ಪಬ್ಜಿಲಿ ಅಂತ ಅವರು, ಅವಾಗ ಬನ್ನಿ ಹಂಗಾರೆ ನಾನು ಬಿಟ್ಬಿಡ್ತೀನಿ, ನಾನು ನನ್ನ ಜೊತೆ ಆ್ಯಡ್ ನೋಡಿ ಅಂತ. ವಿತ್ ಪ್ರೂಫ್ ಕೊಡ್ತೀನಿ, ಕಳ್ಸಿದ್ದೀನಿ ಫಸ್ಟ್ ಗೇಮ್ ಬ್ರೋ. ವಿತ್ ಪ್ರೂಫ್ ಕಳಿಸಿದ್ದೀರಾ? ಓಕೆ ಐ ಅಗ್ರಿ. ಓಕೆನಾ, ನೀವು ಹೊಸದಾಗಿ ಆಡ್ತಿದ್ದೀರಾ, ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಚೆನ್ನಾಗಿ ಆಡಿದ್ದೀರಾ. ಬಟ್ ನಾನು ಹೊಸದಾಗಿ ಆಡೋದು ಮೊಬೈಲ್ನಲ್ಲಿ, ನಿಮಗೂ ಗೊತ್ತಲ್ವಾ ಪಿ ಸಿಲಿ ಆಡೋ ಅಭ್ಯಾಸ ಇದೆ. ಸೊ ನಾನು ಒಂಥರ ನೂಬೆ ಮೊಬೈಲಲ್ಲಿ. ಸೊ ಇವಾಗ ನಾವು ಇಬ್ರು ಚಾಲೆಂಜ್ ಮಾಡ್ತೀವಿ, ಯಾರು ಗೆಲ್ತಾರೆ ನೋಡೋಣ ಅಂತ. ಏನು ಹೇಳ್ತೀರಾ? ಅಕ್ಸೆಪ್ಟೆಡ್ ಬ್ರದರ್, ಅಕ್ಸೆಪ್ಟೆಡಾ? ಏನು ರೂಮ್ ಮಾಡ್ಬಿಟ್ಟು ಆಡೋಣ ಇಲ್ವಾ ಅಂದರೆ ನಾರ್ಮಲ್ ಗೇಮ್ ಆಡೋಣ, ಅದ್ರಲ್ಲಿ ಯಾರು ಏ ಸ್ಕಿಲ್ಸ್ ಮಾಡ್ತಾರೆ ಅಂತ ನೋಡೋಣ. ಟೀಮ್ ಹಾಂ ಮಾಡಿಬಿಟ್ಟು ಫಸ್ಟ್ ಒಂದು ಎರಡು ಗೇಮ್ ಅಭ್ಯಾಸ ಆಗಲಿ. ಭಯ ಸ್ಟಾರ್ಟ್ ಆಯಿತು. ರೂಮ್ ಮಾಡಿಕೊಂಡು ಒಣಗ್ ಮಣ್ಣು. ಓಕೆನಾ? ಸೊ ಗೈಸ್ ಆಡ್ತೀವಿ, ಆಡ್ಬಿಟ್ಮೇಲೆ ಸ್ಕ್ರೀನ್ ರೆಕಾರ್ಡ್ ಆಪ್ಷನ್ ಇದೆ, ಮುಖ ಕಾಣಲ್ವಲ್ಲ, ನಮ್ಮ ಎಕ್ಸ್ಪ್ರೆಷನ್ಸ್ ಕಾಣಲ್ವಲ್ಲ. ಕೆಲಸ ಮಾಡು, ನಾವಲ್ಲಿ ಕುತ್ಕೊಂಡು ಹೆಂಗ್ ಆಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ತೂಗಾಡ್ಕೊಂಡು ಇನ್ನೊಂದು ಕ್ಯಾಮ್ರಾ ಬೇಕು, ಇನ್ನೊಂದು ಕ್ಯಾಮ್ರಾ ಇದೆಯಾ, ಇನ್ನೊಂದು ಮೊಬೈಲ್ ಇದೆಯಾ? ಮೊಬೈಲ್ ಇದ್ರೂ ಸಾಕು, ಮೊಬೈಲ್ ಇಟ್ಬಿಟ್ಟು ನಾವು ಆಡ. ಆ್ಯಂಡ್ ಇನ್ನೊಂದೇನು, ಇನ್ನೊಂದು ಅಡ್ವಾಂಟೇಜ್ ಏನು, ಇನ್ನೊಂದು ಡಿಸ್ಅಡ್ವಾಂಟೇಜು ಇಲ್ಲ ಚಾಲೆಂಜ್ ಏನು ಗೊತ್ತಾ, ಹೆಡ್ಫೋನ್ಸ್ ಇಲ್ಲದೆ ಆಡ್ತೀವಿ. ಓಕೆನಾ? ಇದು ನಾಡಣ್ಣ ನೋಡೋಣ ಹೆಂಗಿರುತ್ತೆ. ಓಕೆನಾ? ಇದೇ ಇವತ್ತಿನ ಟಾಸ್ಕ್ ನಮಗಿರೋದು, ನನ್ನ ಕಂಟೆಂಟು ಚಾಲೆಂಜ್ ಡನ್. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಪಬ್ಜಿ ಆಡ್ತೀನಿ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಮೊಬೈಲಲ್ಲಿ ಆಡಲ್ಲ ನಾನು. ಓಕೆನಾ? ದೇವಾಣೆ ಮೊಬೈಲಲ್ಲಿ ಏನಾದ್ರು ನಾನು ಆಡೋದು ನೋಡ್ಬಿಟ್ರೆ ನೆಕ್ಸ್ಟ್ ಇನ್ ಯಾವ್ದು ನನ್ನ ಸ್ಟ್ರೀಮು ಕೂಡ ನೀವು ನೋಡಲ್ಲ. ಸೊ ಗೈಸ್ ಫುಲ್ ರೆಡಿ ಆಯ್ತಾ ಇದ್ದೀವಿ, ಗೇಮ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡವ್ರೆ. ಆ್ಯಂಡ್ ನಮ್ಮ ಸೆಟಪ್ ನೋಡಿ, ಸಸ್ತಾ ಸೆಟಪ್, ಇನ್ನೊಂದು ಮೊಬೈಲ್ ಅರೇಂಜ್ ಮಾಡಿದ್ದೀವಿ ಇಲ್ಲಿ ರೆಕಾರ್ಡ್ ಮಾಡಿಬಿಟ್ಟು, ಅದಾದಮೇಲೆ ಚೇಂಜ್ ಇನ್ ಪ್ಲ್ಯಾನ್ಸ್ ಅಂತ ಅಂದ್ಕೊಳ್ಳಿ. ಸೊ ಇನ್ನೂ ಗ್ಯಾರಂಟಿ ಇಲ್ಲ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನ ಇಲ್ವಾ ನಾನು ಇದನ್ನು ಅಂತ, ಬಿಕಾಸ್ ಇದು ಗೇಮಿಂಗ್ ರಿಲೇಟೆಡ್ ಕಂಟೆಂಟ್ ಆಗಿರೋದ್ರಿಂದ ನಮ್ಮ ಗೇಮಿಂಗ್ ಚಾನಲ್ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಥಾಟ್ ಇದೆ. ಸೊ ಅಕಸ್ಮಾತ್ ಏನಾದ್ರು ಇದರಲ್ಲಿ ಹಾಕೋ ಮನಸ್ಸು ಬಂದರೆ ಹಾಕ್ತರೂ ಹಾಕ್ಬೋದು, ಇಲ್ಲ ಲೈಟಾಗಿ ಗ್ಲಿಮ್ಸ್ ಅಟ್ಲೀಸ್ಟ್ ಕೊಡ್ತೀನಿ ನಿಮಗೆ. ಓಕೆನಾ? ಸೊ ಬನ್ನಿ ಇವಾಗ ಶುರು ಹಚ್ಕೋತೀವಿ. ಸೊ ಗೈಸ್, ಸದ್ಯಕ್ಕೆ ಆ ಗೇಮ್ನ ಶೂಟ್ ಮಾಡಿ ಆಗಿದೆ. ಸೊ ಐ ಥಿಂಕ್ ಅದು ನನ್ನ ಗೇಮಿಂಗ್ ಚಾನಲಲ್ಲೇ ಬರುತ್ತೆ, ಒಂದು ಸ್ವಲ್ಪ ಫನ್ ಇರಲಿ ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ವೀಡಿಯೋ ಶೂಟ್ ಮಾಡಿದ್ವಿ. ಅದು ಸ್ವಲ್ಪ ದೊಡ್ಡದಾಯಿತು, ಆ್ಯಂಡ್ ಈಗ ಒಳಗಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಅದನ್ನ ಚೆನ್ನಾಗಿರಲ್ಲ. ಈಗ ನಾನು ಮತ್ತು ವಿಕಾಸ್ ಅಣ್ಣ ಕ್ರೇಜಿಯಾಗಿ ಬೆಳಗ್ಗೆ ಬ್ಯಾಟಿಂಗ್ ಆಯಿತು. ಸೊ ಅದು ಹಿಂದಿನ ಭಾಗಲ್ಲಿ ನೋಡಿರ್ತಾರೆ ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಬ್ಯಾಟಿಂಗ್ ಮಾಡಿದ್ವಿ ಅಂತ. ಏನು ಮಾಡೋಕ್ಕೆ ಬಂದಿರೋದು?
ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀವಿ ವಿತ್ ಸೋ ಮೆನಿ ಅದರ್ ಐಟಮ್ಸ್. ಡಯಟ್ ಮಾಡೋಣ ಸಣ್ಣ ಆಗೋಣ ಅಂತೆಲ್ಲ ಅಂದ್ಕೊಂಡು ಅಂದ್ಕೊಂಡು ಬಡ್ಡಿ ಮಗಂದು ಏನೇ ಮಾಡಿದ್ರು ಮಾಡೋಕ್ಕಾಗ್ತಾ ಇಲ್ಲ. ಯಾರೋ ಇವತ್ತು ಕಮೆಂಟ್ ಆಗಿಬಿಟ್ಟಿದ್ರು, ಬ್ರೋ ನಿಮ್ಮ ಡಯಟ್ ಎಲ್ಲ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಜಿಮ್ ಅಂದ್ರೆ ನೀನು ಮಾಡ್ತೀನಿ ಅಂತ ಹೇಳಕ್ಕೆ ಹೋಗಬೇಡಿ ಬ್ಲಾಗಲ್ಲಿ. ಹಂಗೆ ಆಗಿಬಿಟ್ಟಿದೆ, ಹಾಳಾಗೋಗ್ಬಿಟ್ಟಿದ್ದೀನಿ. ಸೊ ಸದ್ಯಕ್ಕೆ ಆ್ಯಂಗಲ್ ಎಲ್ಲ ಕರೆಕ್ಟಾಗಿದೆ. ಶೂಟಿಂಗ್ ಸರ್, ಶೂಟಿಂಗ್ ಬನ್ನಿ ಬನ್ನಿ ಶೂಟಿಂಗ್ ಸರ್, ಶೂಟಿಂಗ್ ಸರ್. ಹಾಂ ಸರ್, ಸೀರಿಯಲ್ ಸರ್, ನ್ಯೂಸ್ ಸರ್ ಅಲ್ಲ ಸರ್, ನಾವು ಪಿಕ್ಚರ್ ಶೂಟಿಂಗ್ ಸರ್, ಹೈ ಬಜೆಟ್ ಸರ್, ಫುಲ್ ಕಮರ್ಷಿಯಲ್ ಸರ್. ನಿಮ್ಮನ್ನ ಹಾಕೊಳ್ಳೋಣ ಅಂತ ಇದೀವಿ ಸರ್. ಏ ಬನ್ನಿ ಸರ್, ಸುಮ್ಮನೆ ಇರಿ ಸರ್, ಹಿಂಗೆಲ್ಲ ಇಟ್ಕು ಈರೋಗ್ಲಿ ಹಿಂಗೆಲ್ಲ ಇರ್ಬಾರ್ದು ಸರ್, ತೆಗಿರಿ ಸರ್, ತೆಗಿರಿ ಸೆಲೆಬ್ರಿಟಿ ಸರ್. ಸರಿ ಬ್ರೋ, ಬಾಯ್. ನೆಕ್ಸ್ಟ್ ಬರ ಸರ್ ಫುಲ್ ಚೇಂಜ್ ಆಗ್ಬಿಟ್ಟಿರುತ್ತಾ? ಓ ಅನ್ನೋದು ಇನ್ನು ಒಂದು ತಿಂಗಳು ಬರೋಲ್ಲ ಅಂತ ಬರ್ತೀನಿ ಬರ್ತೀನಿ. ಇದೆಯಲ್ಲ ಇದೆಯಲ್ಲ ಆ್ಯಸ್ ಪ್ಲ್ಯಾಂಡ್ ಇದೆಯಲ್ಲ, ಬಾಯ್. ಹೇಳ್ತೀನಿ ನಿಮಗೇನು. ಓಕೆ ಸರಿನಾ, ಬಾಯ್. ಮನೆಗೆ ಹೊರಡುವ ಸಮಯ, ಬಡ್ಡಿ ಮಗಂದು ಇವತ್ತು ಫುಲ್ಲು ಹೆವಿ ಟೈಮ್ನ ಹೊರಗಡೆ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ, ಅದು ಮ್ಯಾಕ್ಸಿಮಮ್ ಟೈಮ್ ತಿನ್ನೋದ್ರಲ್ಲೇ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಕ್ರೇಜಿ ಅಂದರೆ ಕ್ರೇಜಿ ಡೇ ಇವತ್ತು. ಸದ್ಯಕ್ಕೆ ಇನ್ನೇನು ಪ್ಲ್ಯಾನ್ಸ್ ಇಲ್ಲ, ಸೀದಾ ಇವಾಗ ಮನೆಗೆ ಹೋಗೋದೆ. ಮನೆಗೆ ಹೋಗ್ಬಿಟ್ಟು ನಮ್ಮ ದೈನಂದಿನ ಕಾರ್ಯಕ್ರಮಗಳು ಏನೇನಿದೆ ಅಂದರೆ ನಮ್ಮ ಎಡಿಟಿಂಗ್ ಆಗಿರ್ಬೋದು, ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಅವು ಇವು ಅಂದ್ಕೊಂಡು ಸೊ ಅವೆಲ್ಲ ಮಾಡಿಬಿಟ್ಟು ಮುಗಿಸ್ಬೇಕು. ಎಷ್ಟೋ ತಿಂಗಳುಗಳ ನಂತರ ಅನ್ಬೇಕಾ ಇಲ್ಲ ಎಷ್ಟೋ ವರ್ಷಗಳ ನಂತರ ಅನ್ಬೇಕೋ ಗೊತ್ತಿಲ್ಲ. ಸೊ ಅಷ್ಟು ತಿಂಗಳು ಅಥವಾ ವರ್ಷಗಳ ನಂತರ ನನಗೆ ಫಸ್ಟ್ ಟೈಮು ನನ್ನ ಮೇಲೆ ನನಗೆ ಈ ಯೂಕ್ ಅಂತಾರಲ್ಲ ಚೀ ಗಲೀಜು ಅಂತ ಆ ಥರ ಫೀಲ್ ಆಗ್ತಾ ಇದೆ. ನಾನು ಹಾಕಿರೋದು ಬಟ್ಟೆ ನೋಡಿ ಹೆಂಗಿದೆ, ಒಂಥರ ವುಲ್ಲನ್ ಟೈಪ್ ಬಟ್ಟೆ ಕೇಳಬೇಕಾ? ಬೆಳ್ತಿರೋದೆಲ್ಲ ಅಲ್ಲಲ್ಲೇ 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 ಸ್ಟೋರ್ ಆಗಿ ಸ್ಟೋರ್ ಆಗಿ ಈಗ ಫಸ್ಟು ಮನೆಗೆ ಹೋಗ್ಬಿಟ್ಟು ಶಿಸ್ತಾಗಿ ಸ್ನಾನ ಮಾಡಿಕೊಂಡ್ರೆ ಸಾಕಾಗ್ಬಿಟ್ಟಿದೆ. ಮನೆಗೆ ಬಂದೆ ಆ್ಯಂಡ್ ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ನೋಡಪ್ಪ ಒಂದು ಸ್ವಲ್ಪ ಫ್ರೆಶ್ ಫ್ರೆಶ್ ಫೀಲ್ ಬರ್ತಾ ಇದೆ. ದೇವರಾಣೆ ಯಾವಾಗಲೇ ಕೇಳಬೇಡಿ ನನ್ನ ಪರಿಸ್ಥಿತಿ. ಡಾರ್ಕ್ ಕಂಪೌಂಡ್ ಮೊನ್ನೆ ತಂದಿದ್ದು, ಇನ್ನೂ ನಾನು ಬ್ಯಾಗಿಂದನೇ ಹೊರಗಡೆ ತೆಗ್ದಿಲ್ಲ. ಆ್ಯಂಡ್ ಈಗ ನಾನು ಸಡನ್ ಆಗಿ ಸ್ನಾನ ಮಾಡ್ಬೇಕಾದ್ರೆ ನೆನಪಾಗ್ಬಿಡ್ತು, ಇನ್ನು ಕೆಳಗಡೆ ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ನೋಡೋಣ ಆದರೆ ಮಾಡ್ತೀನಿ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಆ್ಯಸ್ ಯೂಶ್ವಲ್ ಲೈವ್ ಸ್ಟ್ರೀಮ್ ಎಲ್ಲ ಎಂಡ್ ಮಾಡಿಬಿಟ್ಟು ಕ್ಯಾಮ್ರಾ ಹಿಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಮುಂಚೆ ಫುಲ್ ಸುಸ್ತಾಗ್ಬಿಟ್ಟಿತ್ತು ಆ್ಯಂಡ್ ಹೋಗ್ಬಿಟ್ಟು ಮಾಡಬೇಕು ಚಾಕ್ಲೇಟ್ ಅಂತ ಅಂದ್ಕೊಂಡೆ, ಬಟ್ ಇಲ್ಲ ಮಮ್ಮಿಗೂ ನಾನೇನು ಹೇಳೋಕ್ಕೆ ಹೋಗಲಿಲ್ಲ, ನನಗೆ ಪೇಷನ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾನು ಹೆಲ್ಪ್ ಮಾಡಬೇಕು, ನನಗೆ ಬೇಕು ಅಂದಾಗ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವೇ ಮಾಡಿ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಅಲ್ಲಿಗೆ ನಾನು ಸುಮ್ಮನಾಗ್ಬಿಟ್ಟೆ, ಹಾಗಾಗಿ ಆ ಕೆಲಸನ ಮುಂದಿಡೋದಾಗಿದೆ. ಸೊ ಮತ್ತೆ ನಾಳೆ ಮೇ ಬಿ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ, ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಎನಿವೇ ಈ ಬ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ರಿಗೂ ಬ್ಲಾಗ್ ಇಲ್ಲಿವರೆಗೂ ನೋಡ್ಕೆ. ಬ್ಲಾಗ್ ಇಷ್ಟ ಆಗಿದೆ ನಿಮ್ದು ಇರಲಿ ಅಂತ ಒಂದು ಲೈಕ್ ಹಾಕ್ಬಿಡಿ, ಹೊಸಬ್ರೆ ನೋಡ್ತಾರೆ ಮರಿ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ಗೆ. ಮತ್ತೆ ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಬ್ಲಾಗ್ಸ್ನ ಈ ಎಂಡ್ವರೆಗೂ ನೋಡಿದ್ದಕ್ಕೆ.